इन रमेश जारकिहोली सीडी केस तनिखे नडेसता इरुव एसआईटी कोनेगू युवतिय पोषकरन्न संपर्क माडिदे अवरिगे केलवु प्रश्नेगळन्न कूड केळिदे एल्लदक्कू उत्तर कोट्टिरुव पोषकरु एसआईटी मुंदे सत्यवन्न तेरेदिट्टिद्दारे अंत इत्त तनिखा तंड सीडी लेडिगागि मत्तोंदु नोटिस कूड कोट्टिदे सीडी लेडी पोषकर हेळिके पडिद एसआईटी पोषकर हेळिकेयिंद सिक्त युवति जाडु सीडी प्रकरण बेन्नुत्तिरुव एसआईटिगे महत्वद सुळिवु सिक्किदे नापत्तेयागिद्दारेंदु हेळलाद सीडी लेडी पोषकरन्न पत्ते माडि हेळिकेयन्न दाखलिसिकोंडिदे एसिपि नागराज मत्तु इन्स्पेक्टर केशवमूर्ति नेतृत्वद तंड युवतिय कुटुंबस्थरन्न विचारणे माडिद्दु ಏಳು ಪುಟಗಳ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡಿದೆ ಎಸ್ಐಟಿ ಪಡೆದ ಹೇಳಿಕೆಯ ಪ್ರಮುಖ ಅಂಶಗಳು ಇಲ್ಲಿದೆ ನೋಡಿ ಎಸ್ಐಟಿ ಪ್ರಶ್ನೆ ಮಗಳಲ್ಲಿ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಹಾಗಾಗಿ ನಾವು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೇವೆ ಎಸ್ಐಟಿ ಪ್ರಶ್ನೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಯಾರ ಮೇಲಾದರೂ ಅನುಮಾನ ಇದೆಯಾ ಮೂರ್ನಾಲ್ಕು ಜನ ಅಪರಿಚಿತರು ಸೇರಿ ಮಾಡಿದ್ದಾರನ್ನೋ ಅನುಮಾನ ಇದೆ ಎಸ್ಐಟಿ ಪ್ರಶ್ನೆ ಮಗಳು ಕೊನೆಯದಾಗಿ ನಿಮ್ಮನ್ನ ಯಾವಾಗ ಸಂಪರ್ಕ ಮಾಡಿದ್ದು ಮಾರ್ಚ್ 1 ರಂದು ನಮ್ಮ ಜೊತೆ ಮಾತನಾಡಿದ್ದು ಆದರೆ ಅವಳ ಸಹೋದರನ ಬಳಿ 4 ಸಲ ಮಾತನಾಡಿದಾಳೆ ಕೊನೆಯದಾಗಿ ಮಾರ್ಚ್ 5 ರಂದು ಮಾತನಾಡಿದಾಳೆ ಅದರ ಕಾಲ್ ರೆಕಾರ್ಡಿಂಗ್ ಸಹ ಇದೆ ಎಸ್ಐಟಿ ಪ್ರಶ್ನೆ ಯಾವಾಗ ಮತ್ತೆ ಎಲ್ಲಿಂದ ಫೋನ್ ಮಾಡಿದ್ರು ಗೋವಾ ಬೆಂಗಳೂರು ಮತ್ತೆ ಚೆನ್ನೈನಿಂದ ಕರೆ ಮಾಡಿದಾಳೆ ಗೋವಾದಿಂದ ಮಾಡಿದಾಗ ಚೆನ್ನಾಗಿದ್ದೀನಿ ಎಂದು ಹೇಳಿದ್ಲು ಆದರೆ ಚೆನ್ನೈನಿಂದ ಕರೆ ಮಾಡಿದಾಗ ಭಯದಿಂದ ಮಾತನಾಡಿದಾಳೆ ಏನಾಗಿದೆಯೋ ಗೊತ್ತಿಲ್ಲ ಇಲ್ಲಿ ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ ಎಂದಿದ್ದಾಳೆ ಜೊತೆಗೆ ನಮ್ಮನ್ನ ಹೊರಗೆ ಹೋಗೋದಕ್ಕೆ ಬಿಡ್ತಿಲ್ಲ ಕೂಡಿ ಹಾಕಿದ್ದಾರೆ ಎಂದಿದ್ದಾಳೆ ಎಸ್ಐಟಿ ಪ್ರಶ್ನೆ ಈ ವಿಡಿಯೋ ಬಗ್ಗೆ ಏನು ಹೇಳ್ತೀರಾ ನಾವೊಂದು ವಿಡಿಯೋ ನೋಡಿದ್ದೇವೆ ಅಲ್ಲಿ ನಮ್ಮ ಮಗಳನ್ನ ಹೋಲುವಂತಹ ಓರ್ವ ಯುವತಿ ಇದ್ಲು ಅದೊಂದು ನಕಲಿ ಸಿಡಿ ನಾವು ಇದರ ಬಗ್ಗೆ ಮಗಳ ಹತ್ರವೂ ಮಾತನಾಡಿದ್ವಿ ಅವಳದು ಸುಳ್ಳು ಎಂದು ಹೇಳಿದ್ದಾಳೆ ಯಾರೋ ನಮ್ಮ ಮಗಳನ್ನೇ ಹೋಲುವಂತಹ ಹುಡುಗಿ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ ಯುವತಿ ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ಲು ಹೇಗಿದ್ಲು ಆಕೆಯ ಫ್ರೆಂಡ್ಸ್ ಯಾರ್ಯಾರು ಹೀಗೆ ಹತ್ತಾರು ಪ್ರಶ್ನೆಯನ್ನ ಕೇಳಿರುವ ಎಸ್ಐಟಿ ಪ್ರಕರಣದ ಸಂಬಂಧ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದೆ ಈ ವೇಳೆ ನಮ್ಮ ಮಗಳನ್ನ ಹುಡುಕಿ ಕೊಡಿ ಆಕೆಯನ್ನ ಕಿಡ್ನಾಪ್ ಮಾಡಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಾರೆ ಅಂತ ಯುವತಿಯ ಪೋಷಕರು ಮನವಿ ಮಾಡಿದ್ದಾರೆ ಸಿಡಿ ಲೇಡಿಗೆ ಮತ್ತೊಂದು ನೋಟಿಸ್ ಇಮೇಲ್ ಮುಖಾಂತರ ನೋಟಿಸ್ ಎಷ್ಟು ಹುಡುಕಾಡಿದ್ರೂ ಸಿಗದ ಸಿಡಿ ಲೇಡಿಗೆ ಈಗ ಎಸ್ಐಟಿ 5ನೇ ಬಾರಿ ನೋಟಿಸ್ ಅನ್ನು ಜಾರಿ ಮಾಡಿದೆ ನೋಟಿಸ್ ನೋಡಿದ ಕೂಡಲೇ ನಮ್ಮನ್ನ ಸಂಪರ್ಕ ಮಾಡಿ ನೀವು ಹೇಳಿದ ಕಡೆಯಲ್ಲಿ ವಿಚಾರಣೆಯನ್ನ ನಡೆಸುತ್ತೇವೆ ಹಾಗೂ ಸೂಕ್ತ ಭದ್ರತೆಯನ್ನ ನೀಡುತ್ತೇವೆ ಅಂತ ವಾಟ್ಸ್ಆಪ್ ಮತ್ತು ಇಮೇಲ್ ಮೂಲಕ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಆದರೆ ಇಮೇಲ್ ನೋಡಿರೋ ಯುವತಿ ಮಾತ್ರ ಪೊಲೀಸರಿಗೆ ಯಾವುದೇ ಉತ್ತರವನ್ನ ನೀಡುತ್ತಿಲ್ಲ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆ ಯುವತಿಯ ಒಂದು ಜಾಡನ್ನ ಹಿಡಿದು ಹೊರಟಿದ್ದಾರೆ ಆದರೆ ಈವರೆಗೂ ಕೂಡ ಯಾವುದೇ ಸಣ್ಣ ಕ್ಲೂ ಸಹ ಸಿಕ್ಕಿಲ್ಲ ಹೀಗಾಗಿ ಪೋಷಕರನ್ನ ಈಗ ಸದ್ಯಕ್ಕೆ ವಿಚಾರಣೆ ಪಡೆದು ವಿಚಾರಣೆ ನಡೆಸಿ ಏಳು ಪುಟಗಳ ವಿಸ್ತಾರವಾದಂತ ಹೇಳಿಕೆಯನ್ನ ಪಡೆದಿದ್ದಾರೆ ಈ ಹೇಳಿಕೆ ಏನಾದರೂ ಯುವತಿಯ ಜಾಡನ್ನ ಎಸ್ಐಟಿ ಅಧಿಕಾರಿಗಳಿಗೆ ಬಿಟ್ಟು ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಕ್ಯಾಮೆರಾ ಪರ್ಸನ್ ರಾಘವೇಂದ್ರ ಜೊತೆ ಜಿವಿ ಚಂದ್ರಶೇಖರ್ ಪವರ್ ಟಿವಿ ಬೆಂಗಳೂರು